ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಪಿ ಎಸ್ ಯು ಸೆಕ್ಟರ್ ನ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಎರಡು ಕಂಪನಿಗಳು ಕೂಡ ಇವತ್ತು ತನ್ನ ಕ್ಯೂ ಟು ರಿಸಲ್ಟ್ಸ್ ಅನೌನ್ಸ್ ಮಾಡಿದರೆ ಸೊ ರಿಸಲ್ಟ್ಸ್ ಹೇಗಿದೆ ಜೊತೆಗೆ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಕಂಡು ಬಂದಿದೆ ಅದನ್ನ ನೋಡೋಣ ಜೊತೆಗೆ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿರೋದ್ರಿಂದ ರಿಯಾಕ್ಷನ್ ಕೂಡ ಬಂದಿದೆ ನೋಡೋಣ ಕಂಪನಿಯ ಪರ್ಫಾರ್ಮೆನ್ಸ್ ಬಿಸಿನೆಸ್ ವೈಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ಲೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಜಗಾ ಡಾಕ್ ಶಿಪ್ ಬಿಲ್ಡರ್ಸ್ ಮೊದಲನೇ ಸ್ಟಾಕ್ ಇವತ್ತು ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ನೋಡಬಹುದು ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಸ್ಪೈಕ್ ಕಂಡು ಬಂತು ಅನಂತರ ಸ್ವಲ್ಪ ಹೈಯಿಂದ ಡೌನ್ ಆಗಿ ಓವರ್ ಆಲ್ ಟು ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಓವರ್ ಆಲ್ ಕ್ಲೋಸಿಂಗ್ ನೋಡಿದ್ರೆ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಅನ್ನು ಕೊಟ್ಟಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿಯ ರಿಸಲ್ಟ್ ಪೇಜ್ ಇಲ್ಲಿ ಓಪನ್ ಮಾಡಿದ್ದೀನಿ ಕನ್ಸಾಲ್ಡೇಟೆಡ್ ನಂಬರ್ಸ್ ಇಲ್ಲಿದೆ ಹಾಗೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ರುಪೀಸ್ ಇನ್ ಅಲ್ಲಿ ಇದೆ ಲಕ್ಷಗಳಲ್ಲಿ ನಂಬರ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ನೋಡಬಹುದು ಸೀಕ್ವೆನ್ಸ್ ಸೆಪ್ಟೆಂಬರ್ ಜೂನ್ ಸೆಪ್ಟೆಂಬರ್ ಇದೆ ಹಿಂದಿನ ವರ್ಷ ಎರಡು ಲಕ್ಷದ ಏಳು ಸಾವಿರದ ಒಂಬೈನೂರ ಹದಿನೆಂಟು ಇತ್ತು ಇಂದಿನ ಕ್ವಾರ್ಟರ್ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಎರಡು ಈಗ ಮೂರು ಲಕ್ಷದ ಒಂದ್ ಸಾವಿರದ ನೂರ ಹನ್ನೊಂದು ಇಯರ್ಲಿ ಇನ್ಕಮ್ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಂತೂ ನಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಅಂತ ಹೇಳ್ಬೋದು ಸೆವೆನ್ ಇಂದ ತ್ರೀ ಜೀರೋ ಒನ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯಲ್ಲಿ ಕಂಡು ಬಂದಿದೆ ಈವನ್ ಕ್ವಾರ್ಟರ್ಲಿ ಕೂಡ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ರೆವೆನ್ಯೂ ಅಷ್ಟೇ ಜಂಪ್ ಆದ್ರೆ ಆಗೋದಿಲ್ಲ ರೆವೆನ್ಯೂ ಜಾಸ್ತಿ ಬಂದು ಕಂಪನಿ ಖರ್ಚನ್ನೇ ಜಾಸ್ತಿ ಮಾಡಿದ್ರೆ ಅಬ್ಬಿಯಸ್ಲಿ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಹಾಗಾಗಿ ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೆ ಅಂತ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಐವತ್ನಾಲ್ಕಿತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಎಪ್ಪತ್ ಸಾವಿರದ ಒಂಬೈನೂರ ಈಗ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಅರವತ್ತೆರಡು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇಯರ್ಲಿ ಕೂಡ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎಕ್ಸೆಪ್ಷನಲ್ ಐಟಮ್ಸ್ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಹಾಗಾಗಿ ನಾವು ಪಿ ಬಿಟಿ ಅನ್ನ ನೋಡೋದಾದ್ರೆ ಹಿಂದಿನ ವರ್ಷ ನೋಡ್ಬೋದು ನಲ್ವತ್ತು ಸಾವಿರದ ಆರ್ನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಬತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಈಗ ಎಪ್ಪತ್ನಾಲ್ಕು ಸಾವಿರದ ನಲವತ್ತೊಂಬತ್ತು ಇಯರ್ಲಿ ತುಂಬಾ ಒಳ್ಳೆ ಜಂಪ್ ಪಿ ಬಿಟಿ ನಲ್ಲಿ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಈ ಸಲ ಹಾಗಾಗಿ ಪಿಬಿಟಿ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಇಯರ್ ಅಥವಾ ಪೀರಿಯಡ್ ನಾವು ಇಲ್ಲಿ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಮೂವತ್ ಮೂರ್ ಸಾವಿರದ ಇನ್ನೂರ ಎಂಬತ್ತೆಂಟಿ ಕ್ವಾರ್ಟರ್ಲಿ ಅರವತ್ತೊಂಬತ್ತು ಈಗ ಐವತ್ತೆಂಟು ಸಾವಿರದ ಐನೂರ ಎಂಟು ಇಯರ್ಲಿ ತುಂಬಾ ಚೆನ್ನಾಗಿ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದು ಯಾಕೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಎಕ್ಸ್ಪೆನ್ಸಸ್ ನ ಕಾರಣಕ್ಕೆ ನಂತರ ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಮ್ ಪ್ರೊಪೋರ್ಷನೇ ಅಡ್ಜಸ್ಟ್ ಆಗುತ್ತೆ ಇ ಪಿ ಎಸ್ ಕೂಡ ಇಯರ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಇಂದ ಟ್ವೆಂಟಿ ನೋಡಬಹುದು ತರ್ಟಿ ಫೋರ್ ಪಾಯಿಂಟ್ ಫೈವ್ ಇಂದ ಟ್ವೆಂಟಿ ನೈನ್ ಒನ್ ಕ್ವಾರ್ಟರ್ಲಿ ಡೌನ್ ಆಗಿದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಜಗ ಡಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ರೆವೆನ್ಯೂ ವೈಸ್ ಅಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಡೆಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಅದಕ್ಕೆ ಕಾರಣ ಕಂಪನಿ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಈಗಾಗಲೇ ಅಪ್ರಿಶಿಯೇಟ್ ಮಾಡಿದೆ ಫೋರ್ ಪರ್ಸೆಂಟ್ ರ್ಯಾಲಿ ಮೂಲಕ ಅಂದ್ರೆ ಮಾರ್ಕೆಟ್ ಕಂಪನಿಯ ರಿಸಲ್ಟ್ ಅನ್ನ ಅಕ್ಸೆಪ್ಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದಕ್ಕೆ ಬಟ್ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ಬಟ್ ಇವತ್ತಂತೂ ರಿಸಲ್ಟ್ ಅನೌನ್ಸ್ ಆದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಂಬತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಅಂದ್ರೆ ಐಂದ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಫಾಲ್ ನಂತರ ಕೂಡ ಸ್ಟಾಕ್ ಅಲ್ಲಿ ನೂರ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಈಗ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಸೊ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ನಿಮ್ಗೆ ಹಲವು ಬ್ರೋಕರೇಜಸ್ ಕಂಪನಿಯ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ ಹಾಗೆ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು ಹಾಗೆ ಇದೇ ರೀತಿಯ ಗ್ರೋತ್ ಅನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಖಂಡಿತ ಕಂಪನಿಗೆ ಸಿಗುವಂತ ಆರ್ಡರ್ ಪೈಪ್ಲೈನ್ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕಾಗುತ್ತೆ ಇತ್ತೀಚೆಗೆ ನಾವು ನೋಡಿದೀವಿ ಕಂಪನಿಗೆ ಹಲವು ಎಕ್ಸ್ಪೋರ್ಟ್ ಆರ್ಡರ್ಸ್ ಕೂಡ ಸಿಗ್ತಾ ಇದೆ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಲ್ಲಿ ಎಸ್ಪೆಷಲಿ ಅದರಲ್ಲೂ ಸಬ್ಮರೈನ್ ಬಿಲ್ಡಿಂಗ್ ವಿಚಾರದಲ್ಲಿ ಕೆಲಸ ಮಾಡುವಂತಹ ಕೆಲವೇ ಕೆಲವು ಕಂಪನಿಗಳಲ್ಲಿ ಮಜಗೌಡ ಕೂಡ ಒಂದು ಜೊತೆಗೆ ನಮ್ಮ ಸರ್ಕಾರ ಕೂಡ ಸಾಧ್ಯವಾದಷ್ಟು ನಮಗೆ ಬೇಕಾದಂತಹ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವೇ ತಯಾರಿಸಿಕೊಳ್ಳೋದು ಬೆಟರ್ ಅನ್ನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅದೆಲ್ಲವೂ ಕೂಡ ಈ ಸ್ಟಾಕ್ ಗೆ ಪಾಸಿಟಿವ್ ಆಗಿ ಕಂಡು ಬರ್ತಿದೆ ಅದೇ ಕಾರಣಕ್ಕೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು ಬಟ್ ಕಂಪನಿ ಮುಂದೆ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಅಂತ ಅಗೇನ್ ಕಂಪನಿಗೆ ಒಳ್ಳೊಳ್ಳೆ ಆರ್ಡರ್ ಸಿಕ್ಬೇಕಾಗುತ್ತೆ ಬಟ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ಕೂಡ ಸಿಕ್ತಿರೋದ್ರಿಂದ ಬಹುಶಃ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಅನ್ನು ತಂದು ಕೊಡುವಂತ ಎಲ್ಲ ಚಾನ್ಸಸ್ ಇದೆ ಬಟ್ ಅದೇ ರೀತಿ ಆರ್ಡರ್ ಪೈಪ್ ಲೈನ್ ರೆಗ್ಯುಲರ್ ಆಗಿ ಇಂಪ್ರೂವ್ ಆಗ್ತಾ ಇರಬೇಕಾಗುತ್ತೆ ಇಲ್ಲಾಂದ್ರೆ ಕಂಪನಿಯ ಗ್ರೋತ್ ಸ್ಲೋ ಡೌನ್ ಆಗುತ್ತೆ ಜೊತೆಗೆ ತುಂಬಾ ಜನ ಕೇಳ್ತಾ ಇರ್ತೀರಿ ಸ್ಟಾಕ್ ಅನ್ನ ನಾವು ಈಗ ಬೈ ಮಾಡಬಹುದಾ ನಿಯರ್ಲಿ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಅಂತ ಖಂಡಿತ ನಾನು ಈ ಹಿಂದೆನೆ ಹಾಗೆ ಎಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆಯೋ ಕಂಪನಿಯ ಬಿಸಿನೆಸ್ ವೈಸ್ ಅಂತ ಸ್ಟಾಕ್ ಗಳನ್ನು ನೀವು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ ಈಗಾಗಲೇ ಸ್ಟಾಕ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಈಗಲೂ ಕೂಡ ಕಾಣ್ತಾ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಇಷ್ಟು ಒಳ್ಳೆ ಗ್ರೋತ್ ಆಗಿರೋ ಸ್ಟಾಕ್ ನೆಕ್ಸ್ಟ್ ಒನ್ ಇಯರ್ ಅಲ್ಲೂ ಕೂಡ ಅದೇ ರೀತಿ ರಿಟರ್ನ್ಸ್ ಕೊಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಬೈ ಮಾಡೋದು ಖಂಡಿತ ರಾಂಗ್ ಆಗುತ್ತೆ ಯಾಕಂದ್ರೆ ಅಂತಹ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ತೀರಾ ಕಡಿಮೆ ಆಗಿರುತ್ತೆ ಇನ್ ಕೇಸ್ ಬಂದ್ರೆ ಅದು ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೇಕಾಗುತ್ತೆ ಬರ್ಲಿಲ್ಲ ಅಂದ್ರೆ ದೂರಾದೃಷ್ಟ ಅಂತ ಹೇಳಬೇಕಾಗುತ್ತೆ ಬಟ್ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಇನ್ ಕೇಸ್ ಟ್ವೆಂಟಿ ಪರ್ಸೆಂಟ್ ನನಗೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ರಿಟರ್ನ್ ಸಿಕ್ಕರೂ ಕೂಡ ಅದು ಒಳ್ಳೆ ರಿಟರ್ನ್ಸ್ ಅಂತ ನೀವು ಪರಿಭಾವಿಸ್ತೀರಿ ಅಂತಂದ್ರೆ ಆಗಿದ್ರೆ ಮಾತ್ರ ಕನ್ಸಿಡರ್ ಮಾಡಿ ಸ್ಟಡಿ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಬೇರೆ ಕಡೆ ಅಪರ್ಚುನಿಟೀಸ್ ಅನ್ನ ನೋಡಿ ಎಲ್ಲಿ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಅಪರ್ಚುನಿಟಿ ಇದೆ ಅನ್ಸುತ್ತೋ ಅಂತ ಕಡೆ ಯಾಕಂದ್ರೆ ಈಗಾಗಲೇ ಲಾಸ್ಟ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಅಲ್ಲಿ ತುಂಬಾ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿಗಳು ಅದೇ ರೀತಿಯ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಒನ್ ಇಯರ್ ಟೂ ಇಯರ್ಸ್ ಕೊಡುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಎಕ್ಸ್ಪೆಕ್ಟೇಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದಾಗ ಆ ಕಂಪನಿ ಆ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿಲ್ಲ ಅಂತಂದ್ರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ನಿಮ್ಗೆ ಕಂಪನಿಯ ರಿಸಲ್ಟ್ ಅಂತ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಡೌಟ್ ಇಲ್ಲ ಬಟ್ ಲಾಂಗ್ ಟರ್ಮ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ಬೇಕಂದ್ರೆ ಆರ್ಡರ್ ಪೈಪ್ ಲೈನ್ ಕೂಡ ಅದೇ ರೀತಿ ಇರಬೇಕಾಗುತ್ತೆ ಅದನ್ನು ಹಾಗಾಗಿ ಹೊಸದಾಗಿ ಬೈ ಮಾಡ್ತೀರಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೈ ಮಾಡಕ್ ಹೋಗ್ಬೇಡಿ ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಸಿಕ್ಕು ನನಗೆ ಬೆಸ್ಟ್ ರಿಟರ್ನ್ಸ್ ಅನ್ಸುತ್ತಾ ಓಕೆ ಸ್ಟಡಿ ಮಾಡಿ ಮೂವ್ ಆನ್ ಇಲ್ವಾ ಜಸ್ಟ್ ಇಗ್ನೋರ್ ಇಟ್ ಬೇರೆ ಹೆಚ್ಚು ಅಪರ್ಚುನಿಟಿ ಇರುವಂತ ಕಂಪನಿಗಳನ್ನ ಸ್ಟಡಿ ಮಾಡಿ ಹಾಗೆ ನಾವು ಫೈವ್ ಇಯರ್ಸ್ ರಿಟರ್ನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಬಟ್ ಮುಂದೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಬೈ ಮಾಡಬೇಡಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಪರವಾಗಿಲ್ಲ ಅನ್ನೋ ಆಗಿದ್ರೆ ಸ್ಟಡಿ ಮಾಡಿ ಇದು ಎಲ್ಲ ಕಂಪನಿಗಳಿಗೂ ಕೂಡ ಅನ್ವಯ ಆಗುತ್ತೆ ಈಗ ಮುಂದೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಆ ಸ್ಟಾಕ್ ಅನ್ವಯ ಆಗುತ್ತೆ ಬೇರೆ ಯಾವ್ದಾದ್ರು ಸ್ಟಾಕ್ ಅನ್ನ ನಿಮ್ಮ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅಂತಹ ಸ್ಟಾಕ್ ಕೂಡ ಅನ್ವಯ ಆಗುತ್ತೆ ಯಾಕೆಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಈಗಾಗಲೇ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅಥವಾ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇರುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಡಿಸಿಷನ್ ತಗೊಳ್ಳುವಾಗ ಈ ಎಲ್ಲ ಚಾನ್ಸಸ್ ಅನ್ನು ತಿಳ್ಕೊಂಡೇ ನೀವು ಮುಂದುವರಿಬೇಕಾಗುತ್ತೆ ಸೊ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಎಸ್ ಜೆ ಎನ್ ಲಿಮಿಟೆಡ್ ಈ ಕಂಪನಿಯ ರಿಸಲ್ಟ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಂದ್ರೆ ಮಾರ್ಕೆಟ್ ಇದರ ರಿಸಲ್ಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನು ಈಗ ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಇಲ್ಲೂ ಕೂಡ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಲಕ್ಷ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಸೇಮ್ ಸೀಕ್ವೆನ್ಸ್ ಇದೆ ಸೆಪ್ಟೆಂಬರ್ ಜೂನ್ ಸೆಪ್ಟೆಂಬರ್ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಸಾವಿರದ ನೂರ ಅರ್ವತ್ತೆರಡು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ತೊಂಬತ್ತೈದು ಸಾವಿರದ ಎಂಟುನೂರ ನಲವತ್ತೇಳು ಈಗ ಒಂದು ಲಕ್ಷದ ಸಾವಿರದ ಎಂಟುನೂರ ನಲವತ್ ಇನ್ಕಮ್ ವೈಸ್ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ನಂತರ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಈಗ ಐವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ಪಿ ಬಿಟಿ ನೋಡೋಕೆ ಮುಂಚೆ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಆಫ್ ಜಾಯಿಂಟ್ ವೆಂಚರ್ಸ್ ಇಲ್ಲಿ ಹಂಡ್ರೆಡ್ ಅಂಡ್ ಟೂ ಕ್ರೋರ್ಸ್ ಆಡ್ ಆಗಿದೆ ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ನೋಡಿದ್ರೆ ಬಿಗ್ ಡಿಫರೆನ್ಸ್ ಏನಿಲ್ಲ ಸೇಮ್ ರೇಂಜ್ ಅಲ್ಲಿ ಇದೆ ಹಾಗಾಗಿ ನಾವು ಇದೇ ನೋಡೋಣ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ನಲ್ ಐಟಮ್ಸ್ ಹಿಂದಿನ ವರ್ಷ ನೋಡಬಹುದು ಐವತ್ತೈದು ಸಾವಿರದ ನಾನೂರ ಐವತ್ತೇಳು ಇತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೆಂಟು ಸಾವಿರದ ಐನೂರ ತೊಂಬತ್ತೆಂಟು ಈಗ ಐವತ್ತೆಂಟು ಸಾವಿರದ ಐವತ್ತೇಳು ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪಿ ಬಿಟಿ ಅಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವ್ ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಲೆವೆನ್ ಇಂದಿನ ವರ್ಷ ನಲ್ವತ್ ಸಾವಿರದ ಒಂಬೈನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತೈದು ಸಾವಿರದ ಏಳ್ನೂರ ಒಂಬತ್ತು ಈಗ ನಲವತ್ ಮೂರ್ ಸಾವಿರದ ಒಂಬೈನೂರ ಇಯರ್ಲಿ ಕಂಪೇರ್ ಮಾಡಿದ್ರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ನ ಕಂಪನಿಯ ನೆಟ್ ಪ್ರಾಫಿಟ್ ಬಿಗ್ ಡಿಫ್ರೆನ್ಸ್ ಆಗಿಲ್ಲ ಬಟ್ ಸ್ಲೈಟ್ಲಿ ಅಪ್ ಆಗಿದೆ

ಪರ್ಫಾರ್ಮೆನ್ಸ್ ಖಂಡಿತ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಎಸ್ ಜೆ ಹೇಳ್ಬೋದು ಹಾಗಾಗಿನ ಈಗಾಗಲೇ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಜೊತೆಗೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೈಡ್ರೋ ಪವರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಐವತ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ ಬಟ್ ನೀವು ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಫೆಬ್ರವರಿ ಇಂದ ಕೂಡ ಸ್ಟಾಕ್ ಸೇಮ್ ಅಲ್ಲಿ ಇತ್ತು ಇತ್ತೀಚೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಯಿತು ಕರೆಕ್ಷನ್ ಆಗಿದೆ ನೋಡಬಹುದು ಮೋರ್ ದನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಎಲ್ಲ ಕೂಡ ಡಿಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಗೇನ್ ಅವಾಗಲೇ ಹೇಳಿದ್ನಲ್ಲ ಅದೇ ಪಾಯಿಂಟ್ಸ್ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬೈ ಮಾಡೋದ್ರೆ ಖಂಡಿತ ದೂರ ಇದ್ಬಿಡಿ ಪರವಾಗಿಲ್ಲ ನನಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಸಿಕ್ಕು ಬೆಟರ್ ಅನ್ನೋ ಒಪಿನಿಯನ್ ಇದೆಯಾ ಹಾಗಿದ್ರೆ ಸ್ಟಡಿ ಮಾಡಿ ಯಾಕಂದ್ರೆ ಪ್ರತಿ ವರ್ಷ ಕೂಡ ಹಿಂದಿನ ವರ್ಷ ಸಿಕ್ಕಂತ ರಿಟರ್ನ್ಸ್ ಸಿಗೋದಿಲ್ಲ ಎನಿಥಿಂಗ್ ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಬೆಟರ್ ರಿಟರ್ನ್ಸ್ ಯಾಕಂದ್ರೆ ಸಿಎಜಿಆರ್ ಟ್ವೆಂಟಿ ಪರ್ಸೆಂಟ್ ನೀವು ಮೇಂಟನ್ ಮಾಡಿದ್ರಿ ಅಂತಂದ್ರೆ ಮಲ್ಟಿ ಬಾಗರ್ ರಿಟರ್ನ್ಸ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೈ ಮಾಡೋದ್ರೆ ದೂರ ಇರಿ ಇಲ್ಲ ಯಾರು ನನಗೆ ರಿಯಾಕ್ಟ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಟ್ವೆಂಟಿ ಪರ್ಸೆಂಟ್ ಸಿಕ್ಟ್ರು ನನಗೆ ಬೆಸ್ಟ್ ರಿಟರ್ನ್ಸ್ ಅದು ಇಯರ್ಲಿ ಅಂತ ಏನಾದ್ರು ಟಾರ್ಗೆಟ್ ಇಟ್ಕೊಂಡು ಬೈ ಮಾಡ್ತೀರಿ ಅಂತಂದ್ರೆ ಸ್ಟಡಿ ಮಾಡಬಹುದು ಕಂಪನಿಗಳನ್ನ ಬಟ್ ಅಗೇನ್ ಕಂಪನಿಗಳ ಪರ್ಫಾರ್ಮೆನ್ಸ್ ನಿಮಗೆ ಫ್ಯೂಚರ್ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಗ್ರೋತ್ ಅವಕಾಶ ಇದೆ ಅನ್ಸಿದ್ರೆ ಮಾತ್ರ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಫೈವ್ ಎಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ನ ಎಲ್ಲ ಕಂಪನಿಗಳ ತರನೇ ಇದು ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಆನಂತರ ಸಾಲಿಡ್ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ